ನಮಸ್ಕಾರಗಳು, ನಾನು ಬಸವರಾಜ್ ತಮ್ಮೆಲ್ಲರಿಗೂ ಕನ್ನಡ ಆಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಪ್ರಿಯರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 2ನೇ ತರಗತಿ ನಲಿ ಕಲಿ ಕನ್ನಡ ಮೈಲುಗಲ್ಲು 6 ಮೆಟ್ಟಲು ಸಂಖ್ಯೆ 75 ಮೇಲಿಂದ ಅಭ್ಯಾಸವನ್ನು ನೋಡೋಣ. ತಾವು ನಮ್ಮ ಕನ್ನಡ ಆಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ. ಸರಿ, ಹಾಗಾದರೆ ನಾವು ಅಭ್ಯಾಸವನ್ನು ಶುರು ಮಾಡೋಣ. ಪ್ರಿಯ ವಿದ್ಯಾರ್ಥಿಗಳೇ, 2ನೇ ತರಗತಿ ನಲಿ ಕಲಿ ಕನ್ನಡ ಮೈಲುಗಲ್ಲು 6 ಮೆಟ್ಟಲು ಸಂಖ್ಯೆ 75 ಮೇಲಿಂದ ಅಕ್ಷರ ಬಂಧ ನೋಡೋಣ. ಇಲ್ಲಿ ಸೂಚನೆಯನ್ನು ಕೊಡಲಾಗಿದೆ. ಏನಿದೆ ಸೂಚನೆ ನೋಡೋಣ. ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಅಕ್ಷರ ಪದ ಬಂಧವನ್ನು ಅಥವಾ ಅಕ್ಷರ ಬಂಧವನ್ನು ಪೂರ್ಣಗೊಳಿಸು ಅಂತ ಇದೆ. ಇಲ್ಲಿ ಹ ಜೆ ದ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ 2-3 ಅಕ್ಷರಗಳನ್ನು ಯೋಗ್ಯ ಸ್ಥಳದಲ್ಲಿ ಬರೀಬೇಕಾಗಿದೆ. ಹೌದಲ್ವಾ, ನೋಡೋಣ. ಗೆಜ್ಜೆ ನಾದ, ಹೌದಲ್ವಾ. ಇಲ್ಲಿ ಜೆ ಬಂತು, ನಾ ದ ಬಂತು, ಇದೆರಡೂ ಅಕ್ಷರ ಆಯಿತು, ಇನ್ನು ಹಾ ಉಳಿತು. ಹೆಜ್ಜೆ ಹಾಕು, ಓಕೆ, ಇದು ಸರಿ ಆಯಿತು. ಮುಂದಿಂದು ಅಜ್ಜ, ಇಲ್ಲಿದೆ ನೋಡಿ ಅಜ್ಜ, ಅಜ್ಜ ಮಜ್ಜನ, ಕರೆಕ್ಟ್, ಅಜ್ಜ ಮಜ್ಜನ. ಮಜ್ಜಿಗೆ, ಇಲ್ಲಿದೆ ಜಿ, ಮಜ್ಜಿಗೆ, ಮಜ್ಜಿಗೆ. ಗೆಜ್ಜೆ, ಇದು ಜೆ, ಗೆಜ್ಜೆ, ಅದಲ್ವಾ. ಕೆಳಗಿಂದು ಜು, ಜು ಜ ಕೆ ಅಂತ ಇದೆ. ಗಜ್ಜುಗ, ಗಜ್ಜುಗ, ಏನು ಬರುತ್ತೆ ಇಲ್ಲಿ, ಸಜ್ಜನಿಕೆ, ಇದನ್ನು ಬರೆಯೋಣ ಮೊದಲು. ಸಜ್ಜನಿಕೆ, ಸಜ್ಜನಿಕೆ, ಅದೇ ಇವೆರಡಾಯಿತು. ಸಜ್ಜು, ನಜ್ಜು, ಗುಜ್ಜು, ಹಾಂ ಜೂನೇ ಬರುತ್ತೆ ಇಲ್ಲಿ, ಜೂ ಬರುತ್ತೆ ಇಲ್ಲಿ, ಜೂ ಬರುತ್ತೆ. ನಜ್ಜು, ಗುಜ್ಜು, ಗಜ್ಜುಗ, ಸಜ್ಜು. ಓಕೆ, ಈ ರೀತಿಯಾಗಿ ಮಕ್ಕಳೇ ನಾವು ಅಭ್ಯಾಸವನ್ನು ಮಾಡಬೇಕು. ನೆಕ್ಸ್ಟ್ ನೋಡೋಣ. ಇಲ್ಲಿ ಮೈಲುಗಲ್ಲು 7 ಮೆಟ್ಟಿಲು ಸಂಖ್ಯೆ 81 ಮೇಲಿಂದ ಚಿತ್ರ ನೋಡಿ ಪದ ಬರೆಯಂತೆ ಇದೆ. ಹೌದಲ್ವಾ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಇದು ಯಾವ ಚಿತ್ರ ಇದೆ? ಎಸ್, ನೀವು ಹೇಳೋದು ಸರಿಯಾಗಿದೆ. ಇದು ಮೊಟ್ಟೆ, ಇದು ಮೊಟ್ಟೆ, ಇದು ತಟ್ಟೆ, ತಟ್ಟೆ, ಹೌದಲ್ವಾ. ಆಮೇಲೆ ಇದು ಏನಿದೆ, ಬುಟ್ಟಿ, ಬುಟ್ಟಿ, ಹೌದಲ್ವಾ. ಆಮೇಲೆ ಇದು ಬಟ್ಟೆ, ಬಟ್ಟೆ, ಹೌದಲ್ವಾ. ಆಮೇಲೆ ಇದು ತೊಟ್ಟಿಲು, ತೊಟ್ಟಿಲು. ಆಮೇಲೆ ಇದು ಬೆಟ್ಟ, ಹೌದಲ್ವಾ. ಆಮೇಲೆ ಇದು ಮೆಟ್ಟಿಲು, ಮೆಟ್ಟಿಲು. ಆಮೇಲೆ ಇದು ಪೊಟ್ಟಣ, ಹೌದಲ್ವಾ. ಪೊಟ್ಟಣ ಅಂದರೆ ಬೆಂಕಿ ಪೊಟ್ಟಣ ಅಂತ ಆಗುತ್ತೆ, ಹೌದಲ್ವಾ, ಬೆಂಕಿ ಪೊಟ್ಟಣ. ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ನಾವು ಅಭ್ಯಾಸವನ್ನು ಮಾಡಬೇಕು. ನೆಕ್ಸ್ಟ್ ಅಭ್ಯಾಸವನ್ನು ನೋಡೋಣ. ಇಲ್ಲಿ ಮೈಲುಗಲ್ಲು 7 ಮೆಟ್ಟಿಲು ಸಂಖ್ಯೆ 83 ಮೇಲಿಂದ ವಾಕ್ಯ ರಚಿಸುವಂತ ಇದೆ. ಇಲ್ಲಿ ಆಲ್ರೆಡಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಸೂಚನೆಯನ್ನು ನೋಡಿ ನಾವು ವಾಕ್ಯವನ್ನು ರಚನೆ ಮಾಡೋಣ. ಮಾದರಿಯಂತೆ 3 ಕಂಬ ಸಾಲುಗಳಲ್ಲಿರುವ ಪದಗಳಲ್ಲಿ ಸೂಕ್ತವಾದ ಒಂದೊಂದು ಪದವನ್ನು ಸೇರಿಸಿ ವಾಕ್ಯ ರಚಿಸಿ ಕೆಳಗಿನ ಸಾಲುಗಳಲ್ಲಿ ಬರೆಯಂತ ಹೇಳಿದ್ದಾರೆ, ಹೌದಲ್ವಾ. ನಾವು ಮೊದಲು ಈ ಒಂದು ಪದಗಳನ್ನು ಓದೋಣ. ಪುಟ್ಟ, ರಾಮ, ಭೀಮ, ಪುಟ್ಟಿ, ಆಶಾ, ಗೀತ. ರೊಟ್ಟಿ, ಕಜ್ಜಾಯ, ಮಿಠಾಯಿ, ಗಜ್ಜರಿ, ಪೂರಿ. ತಂದಳು, ತಂದನು, ತಿಂದನು, ತಿಂದಳು, ಮಾಡಿದ, ಮಾಡಿದಳು, ಹೌದಲ್ವಾ. ಇಲ್ಲಿ ಮಾದರಿ ಕೊಟ್ಟಿದ್ದರೆ ಭೀಮ ಕಜ್ಜಾಯ ತಿಂದನು. ನಾನು ಈ 3 ಕಂಬಗಳಲ್ಲಿರ್ತಕ್ಕಂಥ ಪದಗಳನ್ನು ತೆಗೆದುಕೊಂಡು ವಾಕ್ಯ ರಚನೆಯನ್ನು ಮಾಡ್ತೀನಿ. ನೋಡಿ, ಪುಟ್ಟ ರೊಟ್ಟಿ ತಿಂದನು, ಪುಟ್ಟ
ರೊಟ್ಟಿ ತಿಂದನು. ರಾಮ ಕಜ್ಜಾಯ ತಿಂದನು. ರಾಮ ಕಜ್ಜಾಯ ತಿಂದನು. ಭೀಮ ಮಿಠಾಯಿ ತಂದನು. ಭೀಮ ಮಿಠಾಯಿ ತಂದನು. ಹೌದಾ? ಆಮೇಲೆ ಪುಟ್ಟಿ ಪೂರಿ ಮಾಡಿದಳು. ಪುಟ್ಟಿ ಪೂರಿ ಮಾಡಿದಳು. ಆಮೇಲೆ ಆಶಾ ಗಜ್ಜರಿ ತಿಂದಳು. ಆಶಾ ಗಜ್ಜರಿ ತಿಂದಳು. ಗೀತಾ ರೊಟ್ಟಿ ಮಾಡಿದಳು. ಗೀತಾ ರೊಟ್ಟಿ ಮಾಡಿದಳು. ಮುಂದೆ ಆಶಾ ಮಿಠಾಯಿ ತಿಂದಳು ಅಥವಾ ತಂದಳು. ಆಶಾ ಮಿಠಾಯಿ ತಂದಳು. ಈ ರೀತಿಯಾಗಿ ವಿದ್ಯಾರ್ಥಿಗಳೇ ನಾವು ಯೋಗ್ಯ ವಾಕ್ಯಗಳನ್ನು ರಚನೆ ಮಾಡಬಹುದು. ಮುಂದಿನ ಅಭ್ಯಾಸ ಮೈಲುಗಲ್ಲು 7 ಮೆಟ್ಟಿಲು ಸಂಖ್ಯೆ 85. ಮಾದರಿಯಂತೆ ವೃತ್ತದೊಳಗಿನ ಒತ್ತಕ್ಷರವನ್ನು ಬಳಸಿ ಪದ ರಚನೆ ಮಾಡುವಂತ ಇದೆ. ಇಲ್ಲಿ ಮಾದರಿ ಬೆಟ್ಟ ಅಂತ ಇದೆ. ಬೆಟ್ಟ ಈ ರೀತಿಯಾಗಿ ಇಲ್ಲಿ ಅಕ್ಷರಗಳನ್ನು ನಾವು ಬರೆಯೋಣ. ಬೆಟ್ಟ ಘಟ್ಟ ಚಟ್ಟ ಜಟ್ಟ ದಟ್ಟ ಪಟ್ಟ. ಹೌದಲ್ವಾ? ಇಲ್ಲಿ ಬರೆಯೋಣ. ಬೆಟ್ಟ ಆಯಿತು, ಪಟ್ಟ ಪಟ್ಟ ದಟ್ಟ ಜಟ್ಟ ಚಟ್ಟ ಘಟ್ಟ. ಓಕೆ, ಇನ್ನು ಕೆಳಗಡೆ ಇಲ್ಲಿ ಮಾದರಿ ರೊಟ್ಟಿ ಅಂತ ಕೊಟ್ಟಿದ್ದಾರೆ. ರೊಟ್ಟಿ ಗಟ್ಟಿ ತಟ್ಟಿ ಕೆಟ್ಟಿ ಕೊಟ್ಟಿ ಕುಟ್ಟಿ. ಹೌದಲ್ವಾ? ಬರೆಯೋಣ. ಗಟ್ಟಿ ತಟ್ಟಿ ಕೆಟ್ಟಿ ಕೊಟ್ಟಿ ಕುಟ್ಟಿ. ಇಲ್ಲಿ ಬರೆಯೋಣ. ಗಟ್ಟಿ ತಟ್ಟಿ ಕೆಟ್ಟಿ ಕೊಟ್ಟಿ ಕುಟ್ಟಿ. ಹೌದಲ್ವಾ? ಈ ರೀತಿಯಾಗಿ ನಾವು ಯೋಗ್ಯ ಅಕ್ಷರಗಳನ್ನು ಬರೆದು ಪದರಚನೆ ಮಾಡಬೇಕು ಮಕ್ಕಳೇ.